ತಲೆ ಮೇಲೆ ಬಂದಿದ್ದೆಲ್ಲ ಎಲೆ ಮೇಲೆ ಹೋಯಿತು ಅನ್ನೋ ಹಾಗೆ ನಮ್ಮ ಕಷ್ಟಗಳೆಲ್ಲ ಕರಗತು ಅನ್ನೋ ಸಮಾಧಾನ ಸಿಕ್ಕಿದೆ ಬುದ್ಧಿ ಅದು ಯಾವ ಕಾರಣಕ್ಕೆ ನಮಗೆ ಆ ಕಾಯಿಲೆ ಬಡ್ಕೊಂಡಿತ್ತೋ ಏನೋ ಆದರೆ ನಿಮ್ಮ ಆರೈಕೆಯಿಂದ ನಾವೆಲ್ಲರೂ ಗುಣಮುಖರಾದ್ವಿ ಇದರಿಂದನೇ ಗೊತ್ತಾಗುತ್ತೆ ಗುರು ಕಾಯದೆ ಹರ ಕಾಯವನೆ ಅನ್ನೋ ಮಾತು ಸತ್ಯ ಅಂತ ने नागर पंचमी बंदे बिड़तु प्रति वर्ष नागर पंचमी ना नम मठदल्लि हागे अक्कपक्क ऊरल्लि तुम्बा विजृंभणेयिंद नडेसुत्ता इद्वि अष्टे ताने नागर पंचमी हब्बना विजृंभणेयिंद आचरिसोण अदु आगल्ल अंतने योचने माड्ता इरोदु ता मळे बंदिद्रिंद अक्कपक्कद ऊरिन चूरुगळेल्ल कित्तु होगिदे ಕೆಲವು ಕೊಚ್ಚಿಕೊಂಡೆ ಹೋಗ್ಬಿಟ್ಟಿದೆ ಅಂತ ಸಮಯದಲ್ಲಿ ಅವರೆಲ್ಲ ನಾಗರಪಂಚಮಿ ಹಬ್ಬನ ಹೇಗೆ ಆಚರಿಸುತ್ತಾರೆ ಇದನ್ನ ನಾವು ಯಾರು ಯೋಚನೆನೇ ಮಾಡಲಿಲ್ಲ ಇದರ ಬಗ್ಗೆ ಯಾರು ಯೋಚನೆ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ನಮ್ಮನ್ನ ಹೊತ್ತಿರೋದು ಯಾರು ಭೂಮಿ ತಾಯಿ ಅವಳು ಹೊತ್ತಿರೋದು ಯಾರು ಇನ್ಯಾರು ಆದಿಶೇಷಾಲು ಹೋಗ್ಬಿಟ್ಟಿ ನಮ್ಮನ್ನೆಲ್ಲ ಕಾಯೋ ಕಾಯಕನ ಆದಿಶೇಷ ನಾಗಲೋಕದಲ್ಲಿ ಇಟ್ಕೊಂಡೇ ಮಾಡ್ತಾ ಇದ್ದ ಭೂಲೋಕದಲ್ಲೂ ಕೂಡ ಅವನ ಕುಲದವರು ನಮ್ಮನ್ನ ನಿರಂತರವಾಗಿ ಕಾಪಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಚಿಂತೆಗಳನ್ನು ಆ ನಾಗೇಶ್ವರನಿಗೆ ಬಿಡಿ ಅವನೇ ನೋಡ್ಕೊತಾನೆ ನಾಗ ಅಂದ್ರೆ ಕಾಯೋನು ಕಾಪಾಡೋನು ಅಂತ ಅರ್ಥ ನಾಗನ ಜಪ ಮಾಡೋನು ಅವನೇ ನಮಗೆ ದಾರಿ ತೋರಿಸ್ತಾನೆ ಓ ಕೋಸಲ ಮಠ ಹೆಣದ ರಾಶಿಯಲ್ಲಿ ಮುಳುಗಿ ಹೋಗುತ್ತದೆ ಸಾತ್ವಿಕತೆ ತುಂಬಿ ತುಳುಕುತ್ತಿದ್ದ ಮಠದಲ್ಲಿ ಸೂತಕದ ಛಾಯೆ ಎಲ್ಲೆಡೆ ಪಡಿದು ಸ್ಮಶಾನ ಮೌನ ಆವರಿಸುತ್ತದೆ ಆ ಸಿದ್ಧಲಿಂಗನ ಸಾತ್ವಿಕ ಶಕ್ತಿ ಕೊನೆಯಾಗುತ್ತದೆ ಆಗ ಅವನನ್ನು ನಾನು ಸುಲಭವಾಗಿ ಸೋಲಿಸಬಹುದು ಹೀಗೆ ಏನೇನು ನಿರೀಕ್ಷೆಯನ್ನು ನಾನು ಇಟ್ಟುಕೊಂಡಿದ್ದೆ ಆದರೆ ಎಲ್ಲವೂ ಸುಳ್ಳಾಗಿ ಹೋಯಿತು ಆ ಮಠದ ಪರಿಸರದಲ್ಲಿ ಆವರಿಸಿದ ವಿಷವಾಯು ಶುದ್ಧವಾಗಿದೆ ರೋಗಕ್ಕೆ ತುತ್ತಾದವರೆಲ್ಲ ಮುಖರಾಗಿದ್ದಾರೆ ಸಿದ್ಧಲಿಂಗ ಹಾಗೂ ಅವನ ಮಠದವರು ಎಲ್ಲರೂ ಸಂತೋಷವಾಗಿದ್ದಾರೆ ಅದೇ ನನ್ನನ್ನು ಕಾಡುತ್ತಿರುವುದು ಸೂರ್ಯೋದಯವಾದ ತಕ್ಷಣ ಊರಿನ ಮನೆಗಳ ದುರಸ್ತಿ ಕಾರ್ಯ ಮಾಡಲು ಹೊರಡುತ್ತಾನೆ ಆ ಸಿದ್ಧಲಿಂಗ ನಂತರ ನಾಗರ ಪಂಚಮಿಯ ಹಬ್ಬವನ್ನು ವಿಜೃಂಭಣೆಯಿಂದ ನಡೆಸುತ್ತಾನೆ ಆ ಸಿದ್ಧಲಿಂಗ